ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಣಂ ಶಿವಮೇಕ ಪರಂ ವಂದೇ ಶಿಕಾರಾಯ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಕುಂಭರಾಶಿಯವರಿಗೆ ಜನ್ಮಶನಿ ಪ್ರಭಾವ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಜನ್ಮಶನಿ ಪ್ರಭಾವ ಇದ್ದರೂ ಕೂಡ ಗುರು ಸುಖಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಒಂದು ಒಳ್ಳೆಯ ಶುಭ ಸಂಗತಿ. ಯಾಕೆಂದರೆ ಭಗವಂತನೇ ಹಾಗೆ ನೋಡಿ, ಒಂದು ಸುಖವನ್ನು ಕೊಟ್ಟ ಅಂದರೆ ಎಲ್ಲೋ ಒಂದು ಕಡೆ ಅಂದರೆ ನಿಮ್ಗೆ ಸಂಪಾದನೆಯನ್ನು ಕೊಟ್ಟಿದ್ದಾನಂದರೆ ಆ ಸಂಪಾದನೆ ಖರ್ಚು ಮಾಡೋದಕ್ಕೂ ಏನಾದರೂ ಒಂದು ಕೊಡ್ತಾನೆ. ಅದು ಭಗವಂತನ ಆಟ ಅಂತ ಹೇಳ್ತೀವಿ ನಾವು. ಹಾಗಾಗಿ ಈ ತಿಂಗಳು ಜೂನ್ ತಿಂಗಳಲ್ಲಿ ನೀವು ಸಂಪಾದನೆನೂ ಚೆನ್ನಾಗಿ ಮಾಡ್ತೀರಾ, ಖರ್ಚು ಚೆನ್ನಾಗಿ ಮಾಡ್ತೀರಾ. ಇದರದೊಂದು ಎಕ್ಸಾಂಪಲ್ ಕೊಡಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಸುಖ ಹೆಚ್ಚು ಪಡ್ತೀರಾ ಅಂದರೆ ಈ ಜೂನ್ ತಿಂಗಳು ಸ್ವಲ್ಪ ಹೊರಗಡೆ ಹೋಗಿ ಬರುವಂಥದ್ದು, ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೋಗಿ ಬರುವಂಥದ್ದು, ಈ ಥರದ್ದೆಲ್ಲ ತುಂಬ ಲಕ್ಷಣಗಳು ಹೆಚ್ಚು ಕಾಣ್ತಾ ಇದೆ. ಈ ಸ್ತ್ರೀಯರಿಗೆ ಪುರುಷರಿಗಿಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ. ಮೇಲಾಗಿ ನಿಮಗೆ ದ್ವಾದಶಾಧಿಪತಿ 12ನೇ ಮನೆ ಅಧಿಪತಿನೂ ಶನಿನೇ, ನಿಮ್ಮ ರಾಶಿಯಾಧಿಪತಿನೂ ಶನಿನೇ, ಜನ್ಮ ಶನಿ ಪ್ರಭಾವ ನಿಮಗೆ ನಡೀತಾ ಇದೆ. ಈ ಪ್ರಭಾವದಿಂದ ಏನಾದರೂ ಕೆಟ್ಟದ್ದಾಗ್ಬಿಡುತ್ತಾ ಅಂತಂದರೆ, ಹೌದು ಕೆಟ್ಟದ್ದಾಗತ್ತೆ, ಬಟ್ ರಾಶಿಯಾಧಿಪತಿನೇ ಶನಿ ಇರೋದ್ರಿಂದ ಆ ಪ್ರಮಾಣ ಕಮ್ಮಿ ಆಗುತ್ತೆ. ಜೊತೆಗೆ ಸುಖಸ್ಥಾನದಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಸುಖ ಸಿಗುತ್ತೆ, ಅಂದರೆ ತುಂಬ ಕಡಿಮೆ ಪ್ರಮಾಣದ ಸಮಸ್ಯೆ ನಿಮಗೆ ಬರುತ್ತೆ, ಬಿಟ್ಟರೆ ಕಷ್ಟವಾಗುವಂತಹ ಸಮಸ್ಯೆ ಇತ್ಯಾದಿಗಳು ಏನು ಬರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕುಂಭರಾಶಿಯವರಿಗೆ ಈ ತಿಂಗಳು ಈ ಕತ್ತಿನ ಸಮಸ್ಯೆಗಳು, ಬೆನ್ನಿನ ಸಮಸ್ಯೆಗಳು, ಮತ್ತು ಕೂದಲಿನ ಸಮಸ್ಯೆಗಳು, ಕಿವಿಯ ಸಮಸ್ಯೆಗಳು, ಅಂದರೆ ನಿಮ್ಮ ದೇಹದ ಹಿಂಬದಿ ಭಾಗದ ಸಮಸ್ಯೆಗಳು ನಿಮಗೆ ಬರುವಂಥ ಸಾಧ್ಯತೆಗಳು, ಆರೋಗ್ಯದ ಕಡೆ ಎಚ್ಚರ ಕೊಡಬೇಕು. ಇನ್ನು ರಾಶಿಯಿಂದ ದ್ವಿತೀಯ ಮತ್ತು ಲಾಭಾಧಿಪತಿ ಆಗಿರತಕ್ಕಂಥ ಗುರು ಸುಖಸ್ಥಾನದಲ್ಲಿರೋದ್ರಿಂದ ತಾಯಿಯಿಂದ ನಿಮಗೆ ಆಶೀರ್ವಾದ ಹೆಚ್ಚು ಸಿಗುತ್ತೆ. ತಾಯಿಯ ಸಪೋರ್ಟು, ತಾಯಿಯ ಆಶೀರ್ವಾದ, ತಾಯಿ ಇದ್ದರೆ ನಿಮಗೆ ಅವರ ಸಹಾಯ, ತಾಯಿ ಇಲ್ಲ ಅಂದರೆ ಅವರು ನಿಮಗೆ ಆಶೀರ್ವಾದ ರೂಪದಲ್ಲಿ ನಿಮಗೆ ಫಲ ಕೊಡ್ತಾರೆ. ನಾಲ್ಕನೇ ಮನೆ ಆಕ್ಟಿವೇಟ್ ಆದಾಗ ಆ ಮನೆ ಅಧಿಪತಿ ಯಾರಂದರೆ ಶುಕ್ರ. ನೋಡಿ, ನಿಮಗೆ ಚತುರ್ಥ ಭಾವ ಹಾಗೂ ಭಾಗ್ಯದ ಭಾವದ ಅಧಿಪತಿ ಶುಕ್ರ. ಮೊದಲಿಗೆ ಕುಜ ಬಂದು ಈ ತಿಂಗಳು ನಿಮಗೆ ಎಷ್ಟು ಒಳ್ಳೆ ಫಲ ಕೊಡ್ತಾರೆ ಅಂದರೆ, ಮೂರನೇ ಮನೆ ಅಧಿಪತಿ ಮೂರನೇ ಮನೆ ಇರ್ತಾರೆ, 1ನೇ ತಾರೀಕಿಗೆ ಕುಜ ಮೇಷರಾಶಿಗೆ ಬರ್ತಾರೆ. ನಿಮ್ಮದು ಕುಂಭರಾಶಿ, ಕುಂಭರಾಶಿಯಿಂದ ಮೇಷರಾಶಿ ಮೂರನೇ ಮನೆ, ಅವಾಗ ಮೂರನೇ ಮನೆ ಅಧಿಪತಿ ಮೂರನೇ ಮನೆಗೆ ಬರ್ತಾರೆ. ಥರ್ಡ್ ಹೌಸ್ ಲಾರ್ಡ್ ಇಸ್ ಇನ್ ಥರ್ಡ್ ಹೌಸ್. ಹಾಗೆ ನಿಮಗೆ 10ನೇ ಮನೆ ಅಧಿಪತಿನೂ ಕುಜನೇ, ದಶಮ ಭಾವ, ಉದ್ಯೋಗದ ಭಾವ, ಅಲ್ಲಿಗೆ ಉದ್ಯೋಗದ ಕಿರಿಕಿರಿ ಈ ತಿಂಗಳು ನಿಮಗೆ ಪರಿಪೂರ್ಣವಾಗಿ ಮುಗಿದೋಗುತ್ತೆ. ಒಂದು ಕೆಲಸ ಹೋಗಿ ಹೊಸ ಕೆಲಸ ಸಿಗುತ್ತೆ, ಇಲ್ಲ ಇರೋ ಕೆಲಸದಲ್ಲಿ ಇರೋವಂಥ ಕಿರಿಕಿರಿ ದೂರ ಆಗುತ್ತೆ, ಇಲ್ಲ ಅಂದರೆ ಇರೋ ಕೆಲಸದಲ್ಲೇ ಬೇರೆ ಬ್ರ್ಯಾಂಚ್ಗೋ ಅಥವಾ ಏನೋ ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಈ ಉದ್ಯೋಗದ ವಿಚಾರದಲ್ಲಿ ಯಾವುದೇ ಕಿರಿಕಿರಿ ಬರಲ್ಲ. ಭೂಮಿ ಖರೀದಿ ಯೋಗನೂ ತುಂಬ ಚೆನ್ನಾಗಿದ್ದು, ಮೇಷದಲ್ಲಿ ಹಾಗೂ ವೃಶ್ಚಿಕದಲ್ಲಿ ಅಧಿಪತಿ ಆಗಿರತಕ್ಕಂಥ ಕುಜ ಮೇಷದಲ್ಲಿರೋದ್ರಿಂದ ಕುಂಭರಾಶಿಯಲ್ಲಿ ಒಂದು ಯೋಗ ಸಮಯ, ರುಚಕ ಯೋಗ, ಭೂಮಿ ರಿಲೇಟೆಡ್ ಆಗಿ ಮಾಡುವಂಥ ಬಿಸ್ನೆಸ್ಸು, ಮಾಡುವಂತಹ ವ್ಯವಸಾಯ, ಹಾಗೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವರ್ಕು ಎಲ್ಲವೂ ನಿಮಗೆ ಚೆನ್ನಾಗೇ ಇರುತ್ತೆ, ಚಿಂತೆ ಮಾಡೋಂಗಿಲ್ಲ. ಧೈರ್ಯ ಜಾಸ್ತಿ ಕುಂಭರಾಶಿಯವರಿಗೆ ಈ ತಿಂಗಳು ಜೂನ್ ತಿಂಗಳು ಸಿಕ್ಕಾಪಟ್ಟೆ ಧೈರ್ಯ ಜಾಸ್ತಿ ಇರುತ್ತೆ. ಮೇಲಾಗಿ ನಿಮ್ಮ ರಾಶಿಯಿಂದ ನಾಲ್ಕು ಮತ್ತು 9ನೇ ಮನೆ ಅಧಿಪತಿ ಅಂತ ಶುಕ್ರನೂ ಚೇಂಜ್ ಆಗ್ತಾ ಇದ್ದಾರೆ. 12ನೇ ತಾರೀಕು ಶುಕ್ರ ಮಿತ್ರನ ಮನೆಗೆ ಬರ್ತಾರೆ, ಅಲ್ಲಿವರೆಗೂ ಮಾಳವ್ಯ ಯೋಗದಲ್ಲಿ ಸುಖಸ್ಥಾನದಲ್ಲೇ ಇರ್ತಾರೆ. ಅಂದರೆ 4000 ಲಾರ್ಡ್ ಇಸ್ ಇನ್ 4000, ಅವ್ರ ನಿಮ್ಮ ಭಾಗ್ಯಾಧಿಪತಿನೂ ಅವರೇ. ಅಂದರೆ ಶುಕ್ರನಿಂದನೂ ಒಳ್ಳೆ ಫಲ, ದಾಂಪತ್ಯದ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು, ದಂಪತಿಗಳ ಮಧ್ಯೆ ವಿರಸಗಳು ದೂರ ಆಗ್ಬೋದು, ಮತ್ತು ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಸುತ್ತಾಡ್ತೀರಾ, ಫ್ಯಾಮಿಲಿ ಸಮೇತ ನಾನು ಪ್ರಾರಂಭದಲ್ಲಿ ಹೇಳಿದಂಗೆ ಎಲ್ಲ ಕಡೆ ಹೋಗಿ ಬರುವಂಥದ್ದು, ಒಂದಂತಕ್ಕೆ ಸಂತೋಷ ಅನ್ನುವಂಥದ್ದು ಕಾಣುವಂಥದ್ದು ನಿಮಗಿರುತ್ತೆ. ಇನ್ನು ಪಂಚಮಾಧಿಪತಿ ಯಾರು? ಬುಧ. ಹಾಗೂ ಅಷ್ಟಮಾಧಿಪತಿನೂ ಬುಧ. ಯಾರು ಬುಧ ಅಂದರೆ, ಬುಧ ನಿಮಗೆ ಅದೃಷ್ಟವನ್ನು ಕೊಡುವಂಥವ್ರು, ಪೂರ್ವ ಪುಣ್ಯವನ್ನು ಕೊಡುವಂಥವ್ರು. ಅವರು ನಿಮಗೆ ವಿಶೇಷವಾಗಿ 14ನೇ ತಾರೀಕು 5ನೇ ಮನೆಗೆ ಬರ್ತಾರೆ, ಭದ್ರ ಯೋಗ ಅನ್ನುವಂಥ ಯೋಗ. ಈ ತಿಂಗಳು ಸಾಧಾರಣವಾಗಿ ಎಲ್ಲ ರಾಶಿಯವರಿಗೂ ಚೆನ್ನಾಗಿದೆ, ಅದರಲ್ಲಿ ಕುಂಭರಾಶಿಯವ್ರಿಗೆ ಒಂದು ಸ್ವಲ್ಪ ವಿಶೇಷ ಫಲ. ಯಾಕಂದರೆ ಸುಖಸ್ಥಾನದ ಅಧಿಪತಿ ಶುಕ್ರ ಚೆನ್ನಾಗಿದ್ದಾರೆ, ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಚೆನ್ನಾಗಿದ್ದಾರೆ, ಆಮೇಲೆ ಅದೃಷ್ಟಾಧಿಪತಿ ಬುಧ ಚೆನ್ನಾಗಿದ್ದಾರೆ, ಪಂಚಮಾಧಿಪತಿ ಬುಧ ಚೆನ್ನಾಗಿದ್ದಾರೆ, ತೃತೀಯಾಧಿಪತಿ ಕುಜ ಚೆನ್ನಾಗಿದ್ದಾರೆ, ದಶಮಾಧಿಪತಿ ಕುಜ ಚೆನ್ನಾಗಿದ್ದಾರೆ. ಹೀಗೆ ನೋಡಿದಾಗ ಈ ಭದ್ರಯೋಗ ಅನ್ನುವಂಥದ್ದು ಸುಭದ್ರತೆಯನ್ನು ಕೊಟ್ಟು ಸ್ಥಿರ ಕೊಡುತ್ತೆ. ಈ ತಿಂಗಳು ಸ್ಟೆಬಿಲಿಟಿ ಜಾಸ್ತಿ, ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, ವರ್ಕನ್ನು ಫಿನಿಷ್ ಮಾಡ್ತೀರಾ, ಸಂಪಾದನೆ ಹೆಚ್ಚು ಮಾಡ್ತೀರಾ, ಮಾಡಿದಂಥ ಸಂಪಾದನೆಯನ್ನು ಖರ್ಚು ಮಾಡ್ತೀರಾ,
ಅಂದರೆ ಒಂದು ಹಂತಕ್ಕೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈ ತಿಂಗಳು ಪೂರ್ತಿ ನಿಮ್ಮ ಕೆಲಸದ ಮೇಲೆ ಸ್ಟ್ರೆಸ್ ಇರುತ್ತೆ, ಆದರೆ ಹೊರಗಡೆ ವ್ಯವಹಾರಗಳು ಇರುತ್ತಲ್ಲ, ಸಾಲ ಇನ್ನು ಮತ್ತೊಂದು ಆ ಥರ ಈ ಥರದ್ದಂತ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಮಕ್ಕಳ ನಿಮಿತ್ತವಾಗಿ ಹಣ ಖರ್ಚು ಜಾಸ್ತಿ ಆಗುತ್ತೆ, ಅಂದರೆ ನಿಮ್ಮ ಮಕ್ಕಳಿಗೋಸ್ಕರ ಏನಾದರೂ ಒಂದು ಫೀಸ್ ಕಟ್ಟೋದು ಅಥವಾ ಬಟ್ಟೆ ತೊಗೊಳ್ಳೋದು ಅಥವಾ ಬುಕ್ಸ್ ತೊಗೊಳ್ಳೋದು ಅಥವಾ ಏನಾದರೂ ಒಂದು ಮಕ್ಕಳ ನಿಮಿತ್ತವಾಗಿ ಖರ್ಚು ಸ್ವಲ್ಪ ಹೆಚ್ಚು ಬರುವ ಸಾಧ್ಯತೆ. ಹಾಗೆಯೇ ನಿಮ್ಮ ರಾಶಿಗೆ ಸಪ್ತಮಾಧಿಪತಿ, ವಿವಾಹ ಸ್ಥಾನ ಶುಭ ಕಾರ್ಯ ಇತ್ಯಾದಿಗಳಿಗೆ ಸಪ್ತಮಾಧಿಪತಿ ಸೂರ್ಯ, ಅವರು ಕೂಡ ನಿಮಗೆ 14ನೇ ತಾರೀಕು ಮಿತ್ರನ ಮನೆಗೆ ಬರ್ತಾರೆ. 14ನೇ ತಾರೀಕಾದ್ಮೇಲೆ ನಿಮಗೆ ಸೂರ್ಯನಿಂದಲೂ ಯೋಗ ಅಭಿವೃದ್ಧಿ ಪಾಸಿಟಿವ್ ಆಗಿದೆ. ಕುಂಭರಾಶಿಯವರಿಗೆ ಓವರಾಲ್ ಪಾಸಿಟಿವ್ ಆಗಿದೆ, ಅದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿದೆ. ಉದಾಹರಣೆಗೆ ಹೇಳ್ತೀನಿ ನಾನು ನಿಮಗೆ, ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ ಏನು ಫಲ, ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂತಂದರೆ, ಪಂಚಮಾಧಿಪತಿ ಪಂಚಮ ಫಲ, ಸುತೇಶೇ ಸುತ ಭಾವಸ್ಥೆ ಶುಭಾಢ್ಯೇ ಪುತ್ರವಾನ್ನರ ಪಾಪಾಢ್ಯೇ ಪಥ್ಯಹೀನೋಸೌ ಗುಣವಾನ್ ಮಿತ್ರವತ್ಸಲ. ಏನು ಹೇಳುತ್ತೆ, ಪಂಚಮೇಶನು ಪಂಚಮ ಸ್ಥಾನದಲ್ಲಿದ್ದರೆ ಏನು ಫಲ, ಗೋಚಾರದಲ್ಲಿ ಯಾರು, ಬುಧ. ಐದನೇ ಭಾವಾಧಿಪತಿಯು ಐದನೇ ಭಾವದಲ್ಲೇ ಇದ್ದರೆ ಅದು ಗೋಚಾರದಲ್ಲಿ ಮಿಥುನ ರಾಶಿಗೆ ಬುಧ ಬಂದಾಗ ಕುಂಭರಾಶಿಯವರಿಗೆ ಅತ್ಯಂತ ಶುಭದಾಯವಾಗಿದ್ದು ಪುತ್ರ ಸಂತಾನ ಅಥವಾ ಸಂತಾನ ವೃದ್ಧಿ, ಪಾಪ ಕಾರ್ಯಗಳು ದೂರವಾಗಿ, ಆಮೇಲೆ ಶತ್ರುಗಳು ದೂರವಾಗಿ, ಸಂತಾನ ವೃದ್ಧಿಯಾಗಿ ಗುಣವಂತರಾಗ್ತೀರಾ, ಮಿತ್ರಪ್ರಿಯರಾಗ್ತೀರಾ, ನಿಮ್ಮ ತುಂಬ ಫ್ರೆಂಡ್ಸು ನಿಮ್ಮನ್ನು ಇಷ್ಟಪಡ್ತಾರೆ, ಮಾನವಂತರು ಪ್ರಸಿದ್ಧದಲ್ಲಿ ಸ್ವಲ್ಪ ಹೆಸರನ್ನು ಮಾಡುವಂಥ ಸಂದರ್ಭಗಳು, ಟೀಚರ್ಸ್ಗೆ ಪ್ರೊಫೆಸರ್ಸ್ಗೆ ಮತ್ತು ಲೆಕ್ಚರರ್ಸ್ಗೆ ಟ್ಯುಟೋರಿಯಲ್ಸ್ ಅಂತ ಇಟ್ಕೊಂಡಿರ್ತಕ್ಕಂಥವ್ರು, ಸ್ಕೂಲ್ಸ್ ಇಟ್ಕೊಂಡಿರ್ತಕ್ಕಂಥವ್ರು, ಕಾಲೇಜಸ್ ಇಟ್ಕೊಂಡಿರ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲೆಲ್ಲ ಸಕ್ಸಸ್ ಇದೆ. ಆಮೇಲೆ ರಬ್ಬರ್ ಪ್ರೊಡ್ಯೂಸ್ ಮಾಡೋರು, ಮೆಣಸು ಲವಂಗ ಏಲಕ್ಕಿ ಟೀ ಕಾಫಿ ಇತ್ಯಾದಿಗಳನ್ನು ತಯಾರು ಮಾಡುವಂಥ ರೈತರಿಗಾಗ್ಬೋದು, ಅಥವಾ ಪೇಪರನ್ನು ಉತ್ಪತ್ತಿ ಮಾಡುವಂಥ ಮಿಷಿನರೀಸ್ಗೆ ಆ ಥರ ಕೆಲಸ ಮಾಡುವಂಥವ್ರು, ಬಿಸ್ನೆಸ್ಸು ಯಂತ್ರಗಾರಿಕೆ ಆಮೇಲೆ ಪೆಟ್ರೋಲಿಯಂ ಉತ್ಪನ್ನಗಳು ಈ ಥರದ್ದೆಲ್ಲ ಮಾಡುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಗಮ್ಮನ ತಯಾರು ರಬ್ಬರನ್ನು ತಯಾರು ಮಾಡುವಂಥವ್ರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ತುಂಬ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ಆಬ್ಸ್ಟಕಲ್ಸ್ ಬಂದರೂ ಕೂಡ ಅದನ್ನೆಲ್ಲ ಮೀರಿಸಿ ಮುಂದೆ ಹೋಗ್ತೀರ. ಈ ತಿಂಗಳು ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ಯಾಕೆಂದರೆ ಭದ್ರ ಯೋಗದ ಫಲ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ಅದು ವಿಶೇಷವಾದಂಥ ಸ್ಥಾನವೂ ಹೌದು. ಅದೇ ಅಲ್ಲದೆ ಇನ್ನೂ ಏನಪ್ಪ ಅಂದರೆ, ಜನರಲೈಸಾಗಿ ಹೇಳಿದ್ರೆ ಪ್ರಸ್ತುತ ಆರೋಗ್ಯ ಉತ್ತಮವಾಗಿರುತ್ತೆ, ವ್ಯಾಪಾರದಲ್ಲಿ ಚೆನ್ನಾಗಿ ವಿರಾಜಿಸುತ್ತೀರಿ, ನಿಮ್ಮ ಬಂಧುಗಳು ಕುಟುಂಬ ಸದಸ್ಯರು ಸ್ನೇಹಿತರು ನಿಮ್ಮ ನಿಲುವನ್ನು ಗುರುತಿಸ್ತಾರೆ, ಹಾಗೆ ಗೌರವಿಸ್ತಾರೆ. ಈ ತಿಂಗಳು ನೀವು ಸಾಕಷ್ಟು ಮಾನಸಿಕ ಪ್ರಶಾಂತತೆಯನ್ನು ನೀವು ಪಡೀತೀರಾ, ಹಾಗೂ ಉಪಶಮನಗಳು, ಈ ಶಮನಗಳಾದರೆ ದೋಷಗಳಿದ್ದ ಅದರೆಲ್ಲ ನಿವೃತ್ತಿ ಮಾಡ್ಕೋತೀರಾ, ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಯೋಗ. ವಾಕ್ಚಾತುರ್ಯ ನಿಮ್ಮನ್ನು ಹೆಚ್ಚು ಸಕ್ಸಸ್ ಮಾಡುತ್ತೆ, ಅಂದರೆ ನಿಮ್ಮ ಮಾತು ನಿಮಗೆ ಸಕ್ಸಸ್ ಮಾಡುತ್ತೆ. ಸ್ಪರ್ಧೆಗಳಲ್ಲೇನಾದರೂ ಭಾಗವಹಿಸ್ತಾ ಇದ್ದರೆ ಖಂಡಿತ ಯಶಸ್ಸಿದೆ, ಬಹುಮಾನಗಳು ಗೆಲ್ಲುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಮಾಜದಲ್ಲಿ ಆದರದ ಗೌರವವನ್ನು ನೀವು ಪಡೀತೀರಾ. ವಿನೋದ ಹಾಗೂ ವ್ಯಾಪಾರ ಪ್ರಗತಿಗಳಲ್ಲಿ ಹೆಚ್ಚು ಲಾಭವನ್ನು ಪಡ್ಕೋತೀರಾ, ಆರ್ಥಿಕ ಲಾಭ ಪಡಿತೀರಾ, ಖರ್ಚು ಜಾಸ್ತಿ ಮಾಡ್ತೀರಾ. ವಿದ್ಯೆ ಹಾಗೂ ಉದ್ಯೋಗ ವಿಷಯದಲ್ಲಿ ಉತ್ತಮವಾಗಿ ಲಾಭ ವಿರಾಜಿಸುತ್ತೆ, ಅದೊಂದು ತುಂಬ ಒಳ್ಳೆ ಫಲ ಕೊಡುತ್ತೆ. ಅಧ್ಯಯನ ಹೊಸ ಹೊಸ ಪರಿಶೋಧನೆ ಸೈಂಟಿಸ್ಟ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೆಡಿಕಲ್ ರಿಲೇಟೆಡ್ ಆಗಿ ಏನಾದರೂ ನೀವು ಕೆಲಸ ಮಾಡ್ತಿದ್ರೆ 100% ಸಕ್ಸಸ್ ಆಗುತ್ತೆ. ರಾಜಕೀಯದ ವಿಚಾರದಲ್ಲಿ ಸ್ವಲ್ಪ ಬಲಾಬಲಗಳು ನಿಮಗೆ ಸ್ವಲ್ಪ ಕಮ್ಮಿ ಇರತಕ್ಕಂಥದ್ದು ರಾಜಕೀಯದಲ್ಲಿ. ನಿಮ್ಮ ಆದರ್ಶಗಳು, ನಿಮಗೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನೀವು ಅಪ್ಲೈ ಮಾಡ್ಕೊಂಡಿದ್ದೀರೋ, ನಿಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೋ, ಯಾವ ಮಾರ್ಗದಲ್ಲಿ ಬಂದಿದ್ದೀರೋ ಅದನ್ನು ನೀವು ಶಿರಸ ವಹಿಸಬೇಕು. ಮನೆ ಮರ್ಯಾದೆನ ಕಾಪಾಡ್ತೀರಾ, ಮನೆಯವರ ಮರ್ಯಾದೆನೂ ಕಾಪಾಡ್ತೀರಾ, ಮಿತ್ರ ಸಮೂಹಗಳನ್ನು ತುಂಬ ಚೆನ್ನಾಗಿರುತ್ತೆ, ದೇಹಾರೋಗ್ಯ ನಿಮಗೆ ಅನುಕೂಲ ಆಗುತ್ತೆ, ಸ್ವಲ್ಪ ಸಂಬಂಧಪಟ್ಟಂಥ ನರಗಳ ತೊಂದರೆಗಳು, ನರ್ವ್ಸ್ ಇಶ್ಯೂಸ್ ಆಗೋದು, ದೇಹದ ಹಿಂಬದಿ ಭಾಗ ತೊಂದರೆ ಆಗುವಂಥ ಸಾಧ್ಯತೆ, ಸ್ವಲ್ಪ ಬಿರುಸಾಗಿ ಮಾತಾಡೋದನ್ನು ಕಡಿಮೆ ಮಾಡಿಕೊಂಡು ಸಾತ್ವಿಕವಾಗಿ ಮಾತಾಡಿ, ಯಾರ ಜೊತೆಗೂ ರ್ಯಾಶಾಗಿ ಮಾತಾಡಬೇಡಿ, ಯಾರ ಜೊತೆಗೂ ರೂಢಾಗಿ ನಡ್ಕೋಬೇಡಿ, ಅದು ನಿಮಗೆ ಒಂದು ಒಳ್ಳೆ ಅಡ್ವೈಸ್ ಅಂತ ಹೇಳ್ಬೋದು. ಸಾಧ್ಯವಾದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಜೂನ್ ತಿಂಗಳು ಪ್ರತಿದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಭಾಳ ಒಳ್ಳೆ ಫಲ. ಇಲ್ಲಾಂದರೆ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ರುದ್ರ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ
ಇದು ಅದ್ಭುತವಾದಂಥ ಫಲ ಕೊಡುತ್ತೆ. ಹಾಗಾಗಿ ಎರಡು ವಿಚಾರದಲ್ಲೂ ಯಾವುದೇ ಥರದ ಸಮಸ್ಯೆ ಇರೋದಿಲ್ಲ. ಓವರಾಲ್ ನೋಡಿದಾಗ ಕುಂಭರಾಶಿಯವರಿಗೆ ಚೆನ್ನಾಗಿದೆ. ಖಂಡಿತ ನೀವು ನಿಮ್ಮ ಎನರ್ಜಿಯನ್ನು ಯೂಸ್ ಮಾಡಿ, ಎನರ್ಜಿಯನ್ನು ಯೂಸ್ ಮಾಡಿದಾಗ ನೀವು ಅದು ಸಕ್ಸಸ್ ಆಗ್ತೀರ, ಅದರಲ್ಲಿ ಎರಡು ಮಾತಿಲ್ಲ. ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಹೇಗಿದೆ ಜೂನ್ ತಿಂಗಳ ಮಾಸ ಭವಿಷ್ಯ. ಹಾಗೆಯೇ ವೀಕ್ಷಕರೇ, ಯಾರಾದರೂ ಡಿವೋರ್ಸ್ ಆಗಿ ಎರಡನೇ ಮದುವೆ ಮಾಡ್ಕೊಳ್ಳೋಕ್ಕೆ ಭಯ ಪಡ್ಕೋತಾ ಇದ್ರೆ ಭಯ ಪಡಬೇಡಿ. ನಮ್ಮ ಆಫೀಸ್ಗೆ ಸುಮಾರು ಜನ ಬರ್ತಿರ್ತಾರೆ, ಗುರುಗಳೇ ನನ್ನ ಮಗಳಿಗೆ ಡಿವೋರ್ಸ್ ಆಗಿದೆ, ಒಳ್ಳೆ ಹುಡುಗನ ನೋಡ್ತಾ ಇದ್ದೀವಿ, ನನ್ನ ಮಗನಿಗೆ ಡಿವೋರ್ಸ್ ಆಗಿದೆ, ಒಳ್ಳೆ ಹುಡುಗನ ನೋಡ್ತಾ ಇದ್ದೀವಿ, ನಿಮ್ಮ ಕಡೆ ಯಾರಾದರೂ ಇದ್ರೆ ತಿಳಿಸಿ ಅಂತ ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ನೋ ಕಾಸ್ಟಲ್ಲಿ ಯಾವುದೇ ಚಾರ್ಜಸ್ ಅಪ್ಲೈ ಮಾಡಿದೆ, ನೀವು ಯಾವುದಾದ್ರೂ ಪ್ರೊಫೈಲ್ಸ್ ನಮ್ಗೆ ಕಳಿಸ್ಕೊಟ್ರೆ, ಈ ಕೆಳಗಡೆ ಕಾಣ್ತಾರ ನಂಬರ್ ಇದೆಯಲ್ಲ 8431384001, ಆ ನಂಬರ್ಗೆ ನೀವು ಪ್ರೊಫೈಲ್ಸ್ ಕಳಿಸ್ಕೊಟ್ಟು ಮಾತಾಡಿ. ಸೆಕೆಂಡ್ ಮ್ಯಾರೇಜ್ ಮಾತ್ರ, ನಮ್ಮಲ್ಲಿ ಬಂದಿರೋ ಜಾತಕಗಳನ್ನೆಲ್ಲ ನೋಡಿ ನಾವು ಅನಾಲಿಸಿಸ್ ಮಾಡಿ, ಅಂದರೆ ಜಾತಕ ಬರುತ್ತಲ್ಲ ಹುಡುಗ ಹುಡುಗಿ ಫೋಟೋಸ್ ಎಲ್ಲ ನಿಮಗೆ ಕಳಿಸ್ಕೊಡ್ತೀವಿ. ಇದಕ್ಕೆ ಯಾವುದು ಚಾರ್ಜಸ್ ಇರಲ್ಲ, ನೀವು ಫ್ರೀಯಾಗೆ ಕಳಿಸ್ಕೊಡ್ಬೋದು, ನಾವು ಫ್ರೀಯಾಗೆ ನಿಮಗೆ ಕಳಿಸ್ಕೊಡ್ತೀವಿ. ಎಲ್ಲ ಆಗಿ ಮಾತುಕತೆ ಆಗಿ ಫೈನಲ್ ಆದಮೇಲೆ ನಮ್ಮ ಆಫೀಸ್ಗೆ ಸರ್ವಿಸ್ ಚಾರ್ಜ್ ಅಂತ ಏನಾದರೂ ತೊಗೊಳ್ತೀವಿ, ಬಿಟ್ಟರೆ ಮಿಕ್ಕ ಯಾವುದೇ ನಿಮ್ಗೆ ಇಷ್ಟು ದುಡ್ಡು ಮೊದಲೇ ಕಟ್ಟಬೇಕು, ಇಷ್ಟು ಕಟ್ಟಿದ್ರೆ 3 ತಿಂಗಳದು 1 ತಿಂಗಳದು ಆ ಥರದ್ದೆಲ್ಲ ಏನೂ ಇರಲ್ಲ. ಧಾರಾಳು ನೀವು ಸೆಕೆಂಡ್ ಮ್ಯಾರೇಜ್ ರಿಲೇಟೆಡ್ ಮಾತ್ರ ಕಳಿಸ್ಕೊಡ್ಬೋದು, ವಿತ್ ಕ್ಲಿಯರ್ ಡಾಕ್ಯುಮೆಂಟ್ಸು, ಡಿವೋರ್ಸ್ ಕಾಪಿ, ನಿಮ್ಮ ಹೆಲ್ತ್ ಸರ್ಟಿಫಿಕೇಟ್ ಚೆಕ್ ಮಾಡಿಸಿ, ರೀಸೆಂಟ್ ಹೆಲ್ತ್ ಸರ್ಟಿಫಿಕೇಟು, ಆಮೇಲೆ ಮದುವೆ ಏನಾದರೂ ಕನ್ಫರ್ಮ್ ಆಯಿತು ಅಂತಂದರೆ ನಮ್ಮ ಕಡೆಯಿಂದಲೇ ನಾವು ಸಬ್ ರಿಜಿಸ್ಟ್ರಲ್ಲಿ ಮ್ಯಾರಿಟಲ್ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಆಮೇಲೆ ನಾವು ಆಶೀರ್ವಾದ ಮಾಡುವಂಥದ್ದು. ಇದು ನಾನು ಅಂದ್ಕೊಂಡಿರ್ತಕ್ಕಂಥದ್ದು, ಒಂದು 10 ಜನಕ್ಕೆ ನನ್ನಿಂದ ಒಳ್ಳೇದಾಗಲಿ ಅಂತ ನನ್ನ ಮನಸ್ಥಿತಿ. ಈ ಸಮಯದಲ್ಲಿ ಸ್ವಲ್ಪ ಕಮರ್ಷಿಯಲ್ ಅಂತಂದರೆ ಏನಪ್ಪ ಅಂದರೆ, ಎಲ್ಲ ಸೆಟ್ ಆದಮೇಲೆ ನಮ್ಮ ಆಫೀಸ್ಗೆ ಅಂತ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಎಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಒಂದು ಸ್ಮಾಲ್ ಚಾರ್ಜಸ್ ಇಟ್ಟಿರ್ತೀನಿ, ಅದನ್ನು ನೀವು ಪೇ ಮಾಡಬೇಕಾಗ್ತದೆ. ಅಷ್ಟು ಬಿಟ್ಟರೆ ಬೇರೆ ಯಾವುದು ಹಿಡನ್ ಚಾರ್ಜಸ್ ಇರಲ್ಲ, ನಿಮಗೆ ಗೊತ್ತಿಲ್ಲದೆ ಏನೂ ಇರಲ್ಲ. ನಾನೇ ನನ್ನ ಕೈಯಾರ ತಾಳಿ ಎತ್ಕೊಟ್ಟು ನಿಮ್ಮ ಮಂತ್ರ ಹೇಳಿ ಆಶೀರ್ವಾದ ಮಾಡಿ ಕೊಡ್ತೇನೆ. ಒಳ್ಳೆಯದಾಗಲಿ ನಿಮ್ಗೆ ಯಾರಾದರೂ ಇಷ್ಟ ಆಯಿತು ಅಂತಂದರೆ, ನಾನು ಯಾವುದು ಕಮರ್ಷಿಯಲ್ ನೋಡಲ್ಲ, ನೀವು ಬರಲೇಬೇಕು ನನ್ನ ಹತ್ರ ನಾನು ಹೇಳಲ್ಲ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೋಬೋದು. ಒಳ್ಳೆಯದಾಗಲಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.